ಲೈಫಲ್ಲಿ ಎಲ್ಲರಿಗೂ ಒಂದು ಪೊಸಿಷನ್ ಅಂತ ಇದ್ದೇ ಇರುತ್ತೆ. ಹಾಗೆ ನಮ್ಮ ಸುತ್ತಮುತ್ತ ಇರೋ ವಸ್ತುಗಳಿಗೆ ಕೂಡ ಪೊಸಿಷನ್ ಇರುತ್ತೆ. ಯಾರು ಎಲ್ಲಿದ್ದಾರೆ, ಯಾವುದು ಎಲ್ಲಿದೆ ಅನ್ನುವಂಥದ್ದನ್ನು ನಮಗೆ ಹೇಳೋದು ಪ್ರೆಪೊಸಿಷನ್ಸ್. ನಾವು ಕನ್ನಡದಲ್ಲಿ ಮಾತನಾಡುವಾಗ ಪೆನ್ನು ಟೇಬಲ್ನ ಮೇಲಿದೆ, ಸಾಕ್ಸು ಮಂಚದ ಕೆಳಗಿದೆ, ಚಾಕ್ಲೇಟ್ ಬಾಕ್ಸ್ನ ಒಳಗಿದೆ ಅಂತೆಲ್ಲ ಹೇಳ್ತೀವಲ್ವಾ, ಅದೇ ರೀತಿ ಇಂಗ್ಲೀಷಲ್ಲಿ ಕೂಡ ಯಾವುದು ಎಲ್ಲಿದೆ ಅಂತ ಹೇಳೋದಕ್ಕೆ ಪ್ರೆಪೊಸಿಷನ್ಸ್ನ ಬಳಸ್ತೀವಿ. ಹೇ, ವೇರ್ ಆರ್ ಯು, ನೀವು ಎಲ್ಲಿದ್ದೀರಾ ಅಂತ ನಿಮ್ಮನ್ನು ಯಾರಾದರೂ ಕೇಳಿದ್ರೆ, ಹೇ ಹಾಯ್, ಐ ಆಮ್ ಇನ್ ದ ಆಫೀಸ್, ನಾನು ಆಫೀಸಲ್ಲಿ ಇದ್ದೀನಿ ಅಂತ ಹೇಳ್ತೀರಿ. ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ವೇರ್ ಆರ್ ಯು ವರ್ಕಿಂಗ್ ಅಂತ ಕೇಳಿದ್ರೆ, ನಾನು ಎ ಬಿ ಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇದು ಪೀಣ್ಯದಲ್ಲಿದೆ. ಅಂದರೆ ಐ ವರ್ಕ್ ಫಾರ್ ಎ ಬಿ ಸಿ ಕಂಪನಿ, ಇಟ್ ಈಸ್ ಇನ್ ಪೀಣ್ಯ ಅಂತ ಹೇಳ್ತೀವಿ. ಇದೇ ರೀತಿ ಆನ್ ಅಂದರೆ ಮೇಲೆ, ನಿಯರ್ ಅಂದರೆ ಹತ್ರ, ಅಬವ್ ಅಂದರೆ ಮೇಲ್ಗಡೆ, ಬಿಹೈಂಡ್ ಅಂದರೆ ಹಿಂದೆ, ಬಿಸೈಡ್ ಅಥವಾ ನೆಕ್ಸ್ಟ್ ಟು ಅಂದರೆ ಪಕ್ಕ, ಬಿಟ್ವೀನ್ ಅಂದರೆ ಮಧ್ಯೆ, ಅಂಡರ್ ಅಂದರೆ ಕೆಳಗೆ, ಇನ್ ಫ್ರಂಟ್ ಆಫ್ ಅಂದರೆ ಮುಂದೆ. ಇದಕ್ಕಿನ್ನೂ ಕೆಲವು ಎಕ್ಸಾಂಪಲ್ಸ್ಗಳನ್ನು ನಾವೀಗ ನೋಡೋಣ. ಅವರ್ ಆಫೀಸ್ ಇಸ್ ನಿಯರ್ ಟು ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್, ಪ್ಲೀಸ್ ರೀಡ್ ದ ಇನ್ಸ್ಟ್ರಕ್ಷನ್ಸ್ ರಿಟನ್ ಅಬವ್ ಬಿಫೋರ್ ಸೈನಿಂಗ್. ಸೀತಾ ಸಿಟ್ಸ್ ಬಿಹೈಂಡ್ ಗೀತಾ. ವಿಕಾಸಸೌಧ ಇಸ್ ಬಿಸೈಡ್ ವಿಧಾನಸೌಧ, ಅಥವಾ ವಿಕಾಸಸೌಧ ಇಸ್ ನೆಕ್ಸ್ಟ್ ಟು ವಿಧಾನಸೌಧ. ಅನುರಾಗ್ ಇಸ್ ಸಿಟ್ಟಿಂಗ್ ಇನ್ ಬಿಟ್ವೀನ್ ನಿಕಿತಾ ಆ್ಯಂಡ್ ಅಭಿ. ಐ ಫೌಂಡ್ ಮೈ ಕೀಸ್ ಅಂಡರ್ ದ ಸೋಫಾ. ದೇ ನೆವರ್ ಆರ್ಗ್ಯೂಡ್ ಇನ್ ಫ್ರಂಟ್ ಆಫ್ ದ ಚಿಲ್ಡ್ರನ್. ಇದೇ ರೀತಿ ಇನ್ನೂ ಕೆಲವೊಮ್ಮೆ ನಾವು ಈ ಪ್ರೆಪೊಸಿಷನ್ಸ್ನ ಟೈಮ್ ರೆಪ್ರೆಸೆಂಟ್ ಮಾಡೋಕ್ಕೆ ಕೂಡ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ವಿಲ್ ಬಿ ದೇರ್ ಎಟ್ ಶಾರ್ಪ್ 5 ಇನ್ ದ ಈವ್ನಿಂಗ್. ಐ ವಿಲ್ ಮೀಟ್ ಯು ಆನ್ ಸ್ಯಾಟರ್ಡೇ. ದಿಸ್ ಮಾಲ್ ವಿಲ್ ಬಿ ಕ್ಲೋಸ್ ಫ್ರಮ್ 9 PM ಟು 9 AM. ಕ್ಯಾನ್ ಯು ಪ್ಲೀಸ್ ಕಮ್ ಆಫ್ಟರ್ ಸಮ್ ಟೈಮ್. ಈ ರೀತಿ ನೆಕ್ಸ್ಟ್ ಟೈಮ್ ಇಂಗ್ಲೀಷಲ್ಲಿ ಮಾತನಾಡುವಾಗ ಈ ಪ್ರೆಪೊಸಿಷನ್ಸ್ನ ಬಳಸಿ ಮಾತನಾಡಿ. ಈ ಪ್ರೆಪೊಸಿಷನ್ಸ್ಗಳನ್ನು ಯೂಸ್ ಮಾಡಿ ನೀವು ಮಾಡೋ ಸೆಂಟೆನ್ಸ್ಗಳನ್ನು ಕೂಡ ಕಾಮೆಂಟ್ ಮಾಡಿ. ಹಾಗೆ ಒಂದು ವೇಳೆ ಯಾವುದಾದ್ರೂ ಡೌಟ್ಸ್ ಬಂದರೆ ಕೂಡಲೇ ಕಾಮೆಂಟ್ ಮಾಡಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀವಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಡೆವಲಪ್ ರೋಲನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.